ಹೆಸರು ಸೆಷನ್ ಅಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ರೆ ಬನ್ನಿ ಅದರ ಲೈವ್ ಅನ್ನು ನೋಡೋಣ. ಪಿಂಚಣಿಗಳನ್ನ ಮುಂಗಡವಾಗಿ ಬಿಡುಗಡೆ ಮಾಡಲಾಗುವುದು. ನರೇಗಾ ಅಡಿಯಲ್ಲಿ ಯೋಜನೆಗಳ ಹೆಚ್ಚುವರಿ ಮಾನವ ದಿನಗಳ ಬಾಬತ್ತು ಮುಂಗಡ ಹಣವನ್ನು ಬಿಡುಗಡೆ ಮಾಡಲಾಗುವುದು. 2 ತಿಂಗಳು ರೇಷನನ್ನು ತತ್ಕ್ಷಣ ಕೊಡಲಾಗುವುದು. 21 ಲಕ್ಷ ಕಟ್ಟಡ ಕಾರ್ಮಿಕರಿಗೆ ತಲಾ 1,000 ರೂಪಾಯಿಗಳನ್ನು ಕೊಡಲಾಗುವುದು. ಸರ್ಕಾರ ಬಡವರ ಬಂಧು ಸಾಲದ ಯೋಜನೆಯಲ್ಲಿ 2018-19 ಸಾಲಿಗೆ 9.10 ಕೋಟಿ ಮೊತ್ತವನ್ನು 15,120 ಜನರಿಗೆ ಮತ್ತು 2019-20 ಸಾಲಿಗೆ 5,16,00,000 ರೂಪಾಯಿಗಳನ್ನು 6,500 ಜನರಿಗೆ ಒಟ್ಟು 13.20 ಕೋಟಿ ಸಾಲ ಮನ್ನಾ ಮಾಡಲಾಗುವುದು ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಇಂತಹ ಸಂಕಷ್ಟದ ಸಮಯದಲ್ಲಿ ವಿರೋಧ ಪಕ್ಷದವರು ಆಯವ್ಯದ ಅನುಮೋದನೆಗೆ ಸಹಕರಿಸಿ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕಳಿಸುತ್ತಿದ್ದಾರೆ. ಸಂಕಟದ ಸಮಯದಲ್ಲಿ ರಾಜಕಾರಣಿಗಳು ರಾಜ್ಯವನ್ನು ಕಾಪಾಡಲು ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಭಾವೈಕ್ಯ ಆಗಿತ್ತು. ಆದರೆ ಯಾವುದೋ ಅನಿವಾರ್ಯ ಕಾರಣಕ್ಕಾಗಿ ಇವತ್ತು ನೆನ್ನೆ ಎಲ್ಲ ಒಪ್ಕೊಂಡ್ರು ಸಹ ಇವತ್ತು ಬರದೇ ಒಂದು ರೀತಿ ಹೊರಗಡೆ ಇರುವಂಥದ್ದು ಯಾರಿಗೂ ಸಮಾಧಾನ ತರುವಂಥ ಸಂಗತಿ ಇಲ್ಲ. ಇನ್ನು ಆಯೋಗದ ಬಗ್ಗೆ ಕೆಲವು ವಿಷಯಗಳನ್ನು ವ್ಯಕ್ತಪಡಿಸ್ತೇನೆ. ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಮಾತನಾಡುತ್ತಾ ಸರ್ಕಾರ ಪೂರ್ಣ ಲೇಖಾನುದಾನ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದಾರೆ. ಪೂರ್ಣ ಪ್ರಮಾಣದ ಲೇಖಾನುದಾನ ಪಡೆಯುವಂಥದ್ದು ಅಸಂವಿಧಾನವಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅವರೇ ಪ್ರಶ್ನೆ ಕೇಳಿ ಅವರೇ ಉತ್ತರ ಹೇಳಿದ್ದಾರೆ, ಅವರಿಗೆ ಧನ್ಯವಾದ. ಮುಂದುವರೆದು ಮಾತನಾಡುತ್ತಾ ಮಾನ್ಯ ವಿರೋಧ ಪಕ್ಷದ ನಾಯಕರನ್ನು ಆಯೋಗವನ್ನು ಟೀಕಿಸುತ್ತಾ ಹಸಿರು ಟವಲ್ ಹಾಕ್ಕೊಂಡು ರೈತರ ಬಜೆಟ್ ಮಂಡಿಸ್ತೇನೆ ಎಂದು ಹೇಳ್ತಾರೆ. ಅದು ಕೇಸರಿಮಯವಾಗಿದೆ ಎಂದಿದ್ದಾರೆ. ನಾನು ಸಿದ್ದರಾಮಯ್ಯನವರು ಹೇಳುವುದು ಇಷ್ಟೇ, ಕೇಸರಿ ತ್ಯಾಗದ ಸಂಕೇತ ಅನ್ನೋ ಮಾತನ್ನು ಅವ್ರಿಗೆ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ನನ್ನ ಆಯವ್ಯದಲ್ಲಿ ರೈತರಿಗೆ ಎಷ್ಟೋ ಸಾಮಾಜಿಕ ವರ್ಗಗಳಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹಲವಾರು ತ್ಯಾಗಗಳನ್ನು ಖರ್ಚಿನ ಬಾಬತ್ತು ಮಾಡಲಾಗಿದೆ. ಕೆಲವು ವರ್ಗಗಳು ಮತ್ತು ಅನುತ್ಪಾದಕರ ವೆಚ್ಚಗಳನ್ನು ಕಡಿತಗೊಳಿಸಿ ಸಾಮಾಜಿಕವಾಗಿ ಹಿಂದುಳಿದ ಮತ್ತು ತುಳಿತಕ್ಕೊಳಗಾದವರ ವರ್ಗದ ಜನತೆಗೆ ತೆಗೆದಿಸಲಾಗಿದೆ. ಸಿದ್ದರಾಮಯ್ಯನವರು ಆಯೋಗದ ಬಗ್ಗೆ ಹೇಳುವ ಅಂತ ಆತಂಕಗಳನ್ನು ವ್ಯಕ್ತಪಡಿದ ಅದೇನೆಂದರೆ 15ನೇ ಹಣಕಾಸು ಆಯೋಗದ ವರದಿ ಪ್ರಕಾರ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ 8,887 ಕೋಟಿ ಮತ್ತು GST ಪರಿಹಾರ 3,000 ಕೋಟಿ ಕಡಿತವಾಗಿದೆ. ಒಟ್ಟು 11,887 ಕೋಟಿ ಕೇಂದ್ರದಿಂದ ನಮ್ಗೆ ಬರಬೇಕಾದ ಪಾಲು ಕಡಿಮೆ ಆದ ಮೇಲೆ ಬಡ್ಜೆಟ್ ಗಾತ್ರ ಕಡಿಮೆ ಆಗಬೇಕಿತ್ತಲ್ಲವೇ, ಏಕೆ ಕಡಿಮೆ ಆಗಿಲ್ಲ ಎಂದು ಹೇಳಿದ್ದಾರೆ. ಸಂಬಳ, ಪೆನ್ಷನ್, ಬಡ್ಡಿ ಪಾವತಿ ಒಳಗೊಂಡ ರಾಜ್ಯದ ಕಮಿಟೆಡ್ ವೆಚ್ಚ ಈಗಾಗಲೇ 88% ಇದೆ. ಈ ಸಾಲಿನಲ್ಲಿ ರಾಜ್ಯದ ತೆರಿಗೆ ಸಂಗ್ರಹದಲ್ಲೂ 5,000 ಕೋಟಿ ಕೊರತೆಯಾಗುವ ನಿರೀಕ್ಷೆ ಇದೆ. ಹೀಗಾದರೆ ಅಭಿವೃದ್ಧಿ ಕಾರ್ಯಗಳ ಅನುದಾನ ಎಲ್ಲಿದೆ? ಇದೇ ಕಾರಣದಿಂದ ನಾನು ಈ ಸರ್ಕಾರಕ್ಕೆ ದಾರಿದ್ರ್ಯ ಸರ್ಕಾರ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಕೇಂದ್ರದಿಂದ ರಾಜ್ಯದ ತೆರಿಗೆ ಪಾಲು ಈ ವರ್ಷ 39,806 ಕೋಟಿ ಬರಬೇಕಿತ್ತು. ಪರಿಷ್ಕರಣೆಯ ನಂತರ 30,919 ಕೋಟಿ ಇಳಿದಿದೆ. ಮುಂದಿನ ವರ್ಷ 28,591 ಕೋಟಿ, 2021-22 31,164 ಕೋಟಿ, 2022-23 33,964 ಕೋಟಿ ಹಾಗೂ 2023-24 37,026 ಕೋಟಿ ಆಗಲಿದೆ ಅಂತ ಹೇಳಿದ್ದಾರೆ. 14ನೇ ಹಣಕಾಸು ಆಯೋಗದ ವರದಿ ಪ್ರಕಾರ 4.7% ಇದ್ದ ರಾಜ್ಯದ ತೆರಿಗೆ ಪಾಲು 15ನೇ ಹಣಕಾಸು ಆಯೋಗದ ವರದಿಯಂತೆ 3.64%ಗೆ ಇಳಿಕೆಯಾಗಿದೆ. ಆದರೆ ಬಿಹಾರ್ ರಾಜ್ಯ 10%, ಉತ್ತರ ಪ್ರದೇಶ 17%ರಂತೆ ನಮಗಿಂತ ಹೆಚ್ಚು ತೆರಿಗೆ ಪಾಲು ಪಡೆಯಲಿದೆ. ಸಮರ್ಪಕವಾಗಿ ಆರ್ಥಿಕ ನಿರ್ವಹಣೆ ಮಾಡುವ ನಮ್ಮ ರಾಜ್ಯಕ್ಕೆ ಏಕೆ ಈ ಬರೆ ಎಂದು ಇದನ್ನು ಸರಿಪಡಿಸಬೇಕಲ್ವೇ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಇದೆಲ್ಲ ಅನುಮಾನಗಳಿಗೆ ನನ್ನ ಉತ್ತರ ಎಂದರೆ ರಾಜ್ಯದ ತೆರಿಗೆ ಸಂಗ್ರಹದಲ್ಲಿ 2020-21 ಗುರಿ ಸಮೀಪದಲ್ಲಿದ್ದೇವೆ ಮತ್ತು ಕೇಂದ್ರದಿಂದ ಕಡಿತವಾಗಿದ್ದ 11,887 ಕೋಟಿಯನ್ನು ಪಡೆಯಲು ಈಗಾಗಲೇ ನಾನು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡಿದ್ದೇನೆ. ನಮ್ಮ ಹಣ ನಮಗೆ ಬರುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇನ್ನು ಸಿದ್ದರಾಮಯ್ಯನವರು ಹೇಳಿದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಬಿಹಾರ್ ರಾಜ್ಯಕ್ಕೆ 10% ಮತ್ತು ಉತ್ತರ ಪ್ರದೇಶಕ್ಕೆ 17% ತೆರಿಗೆ ಪಾವತಿಸಿದೆ. ಆದರೆ ನಮಗೇಕೆ 4.7% ಇದ್ದುದನ್ನು 3.64% ಇಳಿಸಿದ್ದಾರೆ? ಇದಕ್ಕೆ ಕಾರಣ 15ನೇ ಹಣಕಾಸು ಆಯೋಗ
ಮಾಡಲಾಗುವುದು ಅಂತ ತಿಳೋಕೆ ನಾನು ಇಚ್ಛೆ ಪಡ್ತೇನೆ.